ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರು? ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಇವರಿಬ್ಬರು ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮುತ್ತು ರತ್ನಗಳು, ಅನರ್ಘ್ಯ ರತ್ನಗಳು. ಎರಡು ಕಣ್ಣುಗಳಿದ್ದ ಹಾಗೆ ಪ್ರಾಮಾಣಿಕತೆ, ನಿಷ್ಕಲ್ಮಶತೆ, ಸರಳತೆಗೆ ಇನ್ನೊಂದು ಹೆಸರೇ ಡಾಕ್ಟರ್ ರಾಜ್ಕುಮಾರ್. ಅವರಷ್ಟು ಸರಳವಾಗಿರುವಂತಹ ವ್ಯಕ್ತಿ ವ್ಯಕ್ತಿತ್ವ ಇನ್ನೊಬ್ರು ಬರೋದಿಕ್ಕೆ ಸಾಧ್ಯವಿಲ್ಲ. ಅದೇ ಮುಗ್ಧತೆ, ಮಗುವಿನಂತ ಮನಸ್ಸನ್ನ ಹೊಂದಿದವರು ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ನನಗೆ ಎಷ್ಟೋ ಸಂದರ್ಭದಲ್ಲಿ ಅನ್ಸತ್ತೆ ವಿಷ್ಣುವರ್ಧನ್ ಅವರು ಅಂದ್ರೆ ಸಾಯಿಬಾಬಾನ ಪ್ರತಿರೂಪ ಅಂತ. ಇಬ್ಬರು ನಟರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ದೊಡ್ಡದಾದಂಥ ಹೆಸರನ್ನ ಮಾಡಿದಂಥವ್ರು. ಆದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದುರಂತ ಅಂದರೆ ಗಂಧದ ಗುಡಿ ಸಿನಿಮಾ ಆದ ನಂತರ ಇಬ್ಬರನ್ನೂ ಕೂಡ ಒಟ್ಟಿಗೆ ನೋಡೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಕಾರಣ ಅವರಿಬ್ಬರನ್ನು ಕೂಡ ಶತ್ರುಗಳು ಎನ್ನುವ ರೀತಿಯಲ್ಲಿಯೇ ಬಿಂಬಿಸಲಾಯಿತು. ಅವರ ಕೊನೆಯ ದಿನಗಳವರೆಗೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಅವರಿಬ್ಬರಿಗೆ ಆಗ್ಬರೋದಿಲ್ಲ, ಅವರಿಬ್ಬರು ಶತ್ರುಗಳು ಎನ್ನುವ ರೀತಿಯಲ್ಲೇ ಬಿಂಬಿಸ್ತಾ ಇದ್ರು. ಆದರೆ ಪರಸ್ಪರರ ಬಗ್ಗೆ ಅತಿಯಾದಂಥ ಗೌರವ, ಅಭಿಮಾನ, ಪ್ರೀತಿ ಅದೆಲ್ಲವನ್ನು ಕೂಡ ಅವರಿಬ್ಬರು ಇಟ್ಕೊಂಡಿದ್ರು. ಇಬ್ಬರ ಸಿನಿಮಾಗಳನ್ನು ಕೂಡ ಅಂದರೆ ವಿಷ್ಣುವರ್ಧನ್ ಅವರ ಯಜಮಾನ ಸೇರಿದಂತೆ ಒಂದಷ್ಟು ಸಿನಿಮಾಗಳಿಗಂತೂ ಡಾಕ್ಟರ್ ರಾಜ್ಕುಮಾರ್ ಅವರು ಮನಸ್ಸು ತುಂಬ ಹೊಗಳುವಂಥ ಕೆಲಸವನ್ನು ಮಾಡಿದರು ಫೋನ್ ಮಾಡಿ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ವಿಷ್ಣುವರ್ಧನ್ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಶಂಸಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ ವಿಷ್ಣುವರ್ಧನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಸಾಕಷ್ಟು ಗೌರವವನ್ನು ಇಟ್ಕೊಂಡಿದ್ರು. ಬೇರೆ ಬೇರೆ ವೇದಿಕೆಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಂಡಂಥ ಸಂದರ್ಭದಲ್ಲಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದು ಅವ್ರನ್ನ ಬಹಳ ಪ್ರೀತಿಯಿಂದ ಆಲಂಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ನಮ್ಮಲ್ಲಿ ಇದ್ದಂಥ ಒಂದಷ್ಟು ಕುತಂತ್ರಿಗಳು ಏನು ಮಾಡ್ತಾ ಇದ್ರು ಅಂದರೆ ಯಾವಾಗ ಯಾವಾಗ ವಿಷ್ಣುವರ್ಧನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹತ್ತಿರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಥವಾ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ರು, ಓ ಬಕೆಟ್ ಹಿಡಿತಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ರು, ತಮ್ಮ ಬೇಳೆ ಬೇಯಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಬಂಧುಗಳೇ, ಹೀಗೆ ಪರಸ್ಪರರ ಬಗ್ಗೆ ಅಭಿಮಾನ, ಗೌರವ ಎಲ್ಲವನ್ನು ಇಟ್ಕೊಂಡಿದ್ರು ಕೂಡ ಕೊನೆಯವರೆಗೂ ಕೂಡ ಅವ್ರ ನಡುವೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಅದನ್ನು ದಗದಗಿಸುವಂಥ ಕೆಲಸವನ್ನು ಸಾಕಷ್ಟು ಜನ ಮಾಡ್ತಾಯಿದ್ರು. ಕಾರಣ ಅವರಿಗೆ ಅದರಿಂದ ಏನೋ ಒಂದು ಲಾಭ ಆಗುತ್ತೆ ಅಂತ ಹೇಳಿ. ಅದರಲ್ಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಹೇಗಾಗ್ತಾ ಇತ್ತು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೋ ಒಂದು ಸಿನಿಮಾ ಬಂತು ಅಂದರೆ ವಿಷ್ಣುವರ್ಧನ್ ಅವರಿಗೂ ಕೂಡ ಅದೇ ರೀತಿಯಾದಂಥ ಕಥೆಯನ್ನು ಮಾಡಲಾಗ್ತಿತ್ತು. ವಿಷ್ಣುವರ್ಧನ್ ಅವ್ರದ್ದು ಯಾವುದೋ ಒಂದು ಸಿನಿಮಾ ಬಂತು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಅದೇ ರೀತಿಯಾದಂಥ ಕಥೆಯನ್ನು ಮಾಡಲಾಗ್ತಾ ಇತ್ತು. ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಪೈಪೋಟಿ ಎನ್ನುವ ರೀತಿಯಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಿಂಬಿಸಲಾಗ್ತಾ ಇತ್ತು. ಆದರೆ ಪರಸ್ಪರ ಅವರಿಬ್ಬರಿಗೆ ಈ ವಿಚಾರವೇ ಕೊನೆಯವರೆಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಸುತ್ತಮುತ್ತ ಇದ್ದಂಥವರು ಅವ್ರ ಗಮನಕ್ಕೆ ಬರದ ಹಾಗೆಯೂ ಕೂಡ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ರು. ಅದರಲ್ಲೂ ಕೂಡ ತೀರಾ ಸಂಕಟವನ್ನು ಅನುಭವಿಸಿದಂಥವ್ರು, ತೀರಾ ಸಮಸ್ಯೆಯನ್ನು ಅನುಭವಿಸಿದವರು ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ನಾನು ಪದೇ ಪದೇ ಬೇರೆ ಬೇರೆ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೇನೆ ಎಷ್ಟರ ಮಟ್ಟಿಗೆ ಅವರು ಹಿಂಸೆಯನ್ನು ಅನುಭವಿಸಿದ್ರು ಅಂತ. ಆ ಥಿಯೇಟರ್ಗಳಲ್ಲಿ ಅವ್ರ ಸಿನಿಮಾ ರಿಲೀಸ್ ಆಗೋದಿಕ್ಕೆ ಅವಕಾಶವನ್ನು ಮಾಡಿಕೊಡ್ದಂಥ ರೀತಿ, ರಿಲೀಸ್ ಆದ ನಂತರವೂ ಕೂಡ ನಾನಾ ರೀತಿಯಲ್ಲಿ ಕಷ್ಟಗಳನ್ನು ಕೊಡುವಂಥ ಪರಿಸ್ಥಿತಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ಮಾಡಿಬಿಟ್ಟಿದ್ರು. ಹೀಗಾಗಿ ವಿಷ್ಣುವರ್ಧನ್ ಅವರಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನೇ ಬಿಟ್ಟು ಹೋಗುವಂಥ ಮನಸ್ಥಿತಿಯವರೆಗೂ ಕೂಡ ಬಂದುಬಿಟ್ಟಿದ್ರು. ಸ್ವಲ್ಪ ಏನಾದರೂ ಇದೇ ರೀತಿಯಾಗಿ ಮುಂದುವರೆದ್ರೆ ವಿಷ್ಣುವರ್ಧನ್ ಅವರು ಅಷ್ಟೊಂದು ಸಿನಿಮಾಗಳನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇರಲಿಲ್ಲ. ಸಾಕಪ್ಪ ಸಾಕು ಸಹವಾಸ ಅಂತಲೂ ಕೂಡ ಅವ್ರಿಗೆ ಅನಿಸ್ಬಿಟ್ಟಿತ್ತು. ಅದರಲ್ಲೂ ಕೂಡ ಇದೆಲ್ಲದಕ್ಕೂ ಪ್ರಮುಖವಾದಂಥ ಕಾರಣ ಆಗಿದ್ದು ಗಂಧದ ಗುಡಿ ಸಿನಿಮಾ ಶೂಟಿಂಗ್ ಸೆಟ್ನ ಅದೊಂದು ಕಾಂಟ್ರವರ್ಸಿ. ಬಂಧುಗಳೇ, ಗಂಧದ ಗುಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ 150ನೇ ಸಿನಿಮಾ. ವಿಷ್ಣುವರ್ಧನ್ ಅವರಿಗೆ ಜಸ್ಟ್ ಅದು 2ನೇ ಸಿನಿಮಾ ಆಗಿತ್ತು. ಅಂದರೆ ವಿಷ್ಣುವರ್ಧನ್ ಅವರು ಬರೀ ಆಗಿ 2ನೇ ಸಿನಿಮಾ ಮಾಡ್ತಾ ಇದ್ರು, ಡಾಕ್ಟರ್ ರಾಜ್ಕುಮಾರ್ 150ನೇ ಸಿನಿಮಾ ಆಯಿತು ಅಂದಾಗ ಅವರಿಬ್ಬರು ನಾವು ಕಂಪೇರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅವರಿಬ್ಬರು ಕೂಡ ತಮ್ಮದೇ ಆದಂಥ ಹಾದಿಯಲ್ಲಿ ಯಶಸ್ಸನ್ನು ಕಂಡಂಥವ್ರು. ಇನ್ನು ಗಂಧದ ಗುಡಿ ಸಿನಿಮಾ ಸಿನಿಮಾ ಎಲ್ಲವೂ ಕೂಡ ಪ್ಲಾನ್ ಮಾಡ್ಕೊಳ್ತಾರೆ. ಎಂ ಪಿ ಶಂಕರ್ ಅವರ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಆಗ ಅದರಲ್ಲಿ ಒಂದು ಖಡಕ್ ಆದಂಥ ವಿಲನ್ ರೋಲ್ ಕೂಡ ಬೇಕಾಗಿರುತ್ತೆ, ಆ್ಯಂಗ್ರಿ ಯಂಗ್ ಮ್ಯಾನ್ ಬೇಕಾಗಿರುತ್ತೆ. ಆಗ ಸಿನಿಮಾ ತಂಡದವರು ಅಪ್ರೋಚ್ ಮಾಡಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು. ವಿಷ್ಣುವರ್ಧನ್ ಅವರ ದೊಡ್ಡತನ ನೋಡಿ ಯಾರು ಹೇಳಿ, ಈಗ ಯಾರೋ ಒಬ್ಬರು ಬಿಗ್ ಹೀರೋ ಸಿನಿಮಾ ಇಂಡಸ್ಟ್ರಿ ಬರ್ತಾರೆ ಅಂತ ಇಟ್ಕೊಳ್ಳಿ, ಮೊದಲ ಸಿನಿಮಾ ಬಿಗ್ ಹಿಟ್ ಆಗಿಬಿಡುತ್ತೆ, ದೊಡ್ಡ ಯಶಸ್ಸು ಸಿಕ್ಬಿಡುತ್ತೆ, ಸಿನಿಮಾ 150 ದಿನ ಓಡಿಬಿಡುತ್ತೆ, ಎಲ್ಲ ಕಡೆಗಳಲ್ಲೂ ಕೂಡ ಅದ್ಭುತವಾದಂಥ ಪ್ರಶಂಸೆ ಬರ್ತಾರತ್ತೆ, ಅದ್ಭುತವಾದಂಥ ಹೀರೋ ಅಂತ ಮಾತನಾಡ್ತಿರ್ತಾರೆ. ಹಾಗಿದ್ದಂಥ ಹೀರೋ ತನ್ನ 2ನೇ ಸಿನಿಮಾದಲ್ಲಿ ವಿಲನ್ ಆಗಿ ಯಾರು ತಾನೇ ಅಭಿನಯಿಸ್ತಾರೆ ಹೇಳಿ? ಯಾರನ್ನು ಕೂಡ ನಾವು ಉದಾಹರಣೆ ಕೊಡೋದಕ್ಕೆ ಸಾಧ್ಯವೇ ಆಗೋದೇ ಇಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಿನ ತುಂಬ ಹೀರೋಗಳಿದ್ದಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಧ್ರುವ ಸರ್ಜಾ ಅವರ ಮೊದಲ ಸಿನಿಮಾ ಬಿಗ್ ಹಿಟ್ ಆಯಿತು, 2ನೇ ಸಿನಿಮಾದಲ್ಲಿ ಅವ್ರು ವಿಲನ್ ಆಗಿ ಕಾಣಿಸ್ಕೊಳ್ತಾರ ಸಾಧ್ಯನೇ ಇಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಆದರೆ ವಿಷ್ಣುವರ್ಧನ್ ಅವರು 2ನೇ ಸಿನಿಮಾದಲ್ಲಿ ವಿಲನ್ ಆಗಿ ಅಭಿನಯಿಸೋದಕ್ಕೆ ಒಪ್ಕೊಳ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ವಿಷ್ಣುವರ್ಧನ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಅಭಿನಯಿಸೋದು ಅಂದರೆ ದೊಡ್ಡ ಸೌಭಾಗ್ಯ ಅಂತ ಅಂದ್ಕೊಳ್ತಾರೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲಿನ ಅಭಿಮಾನದಿಂದ ಅವರು ವಿಲನ್ ಆಗಿ ಅಭಿನಯಿಸೋದಕ್ಕೆ ಒಪ್ಕೊಳ್ತಾರೆ. ಅವ್ರಿಗೆ ಗೊತ್ತಿತ್ತು ವಿಲನ್ ಆಗಿ ಅಭಿನಯಿಸಿದ ನಂತರ ಮತ್ತೆ ಹೀರೋ ಆಗಿ ಕಮ್ಬ್ಯಾಕ್ ಮಾಡೋದು ಬಹಳ ಕಷ್ಟ ಆಗುತ್ತೆ, ನನ್ನ ಕರಿಯರ್ಗೂ ಕೂಡ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗ್ಬೋದು ಅಂತೇಳಿ. ಆದರೆ ವಿಷ್ಣುವರ್ಧನ್ ಅದು ಯಾವುದನ್ನು
ಒಂದನ್ನೂ ಕೂಡ ಯೋಚನೆ ಮಾಡಲಿಲ್ಲ ಅವರು ವಿಲನ್ ಆಗಿ ಅಭಿನಯಿಸೋದಿಕ್ಕೆ ಒಪ್ಪಿಕೊಳ್ಳುತ್ತಾರೆ ನಾಗರಹಾವು ದೊಡ್ಡ ಮಟ್ಟಿಗಿನ ಯಶಸ್ಸು ಕಂಡಿದ್ರೂ ಕೂಡ ಅದಕ್ಕೆ ತಲೆ ಕೆಡಿಸಿಕೊಳ್ಳಲಿಲ್ಲ ಹೀಗೆ ಸಿನಿಮಾ ಶೂಟಿಂಗ್ ಕೂಡ ಆರಂಭ ಆಗುತ್ತೆ ಎಲ್ಲವೂ ಕೂಡ ನಡೆಯುತ್ತಾ ಇರುತ್ತೆ ಅದೊಂದು ದಿನ ಆದಂತ ಅದೊಂದು ಎಡವಟ್ಟಿದೆಯಲ್ಲ ಅದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅಂತಾನೂ ಕೂಡ ಗುರುತಿಸಿಕೊಂಡು ಬಿಡುತ್ತೆ ಅವತ್ತು ಕಾಕನಕೋಟೆಯ ಮಸಾಲೆ ಬೆಟ್ಟದಲ್ಲಿ ಚಿತ್ರೀಕರಣ ನಡೆಯುತ್ತಾ ಇರುತ್ತೆ ನಡೆಯುವಂತ ಸಂದರ್ಭದಲ್ಲಿ ದೃಶ್ಯ ಹೇಗಿರುತ್ತೆ ಅಂದ್ರೆ ಒಂದ್ ಕಡೆ ಡ್ರಮ್ ಇರುತ್ತೆ ಅದರ ಮೇಲೆ ಆದಿವಾಸಿ ಲಕ್ಷ್ಮೀದೇವ ಅವರು ನಿಂತ್ಕೊಂಡಿರ್ತಾರೆ ಅವರ ಕುತ್ತಿಗೆಗೆ ಹಗ್ಗ ಹಾಕಲಾಗಿರುತ್ತೆ ಪಕ್ಕದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರು ಇರ್ತಾರೆ ಎದುರುಗಡೆ ಬಾಲಣ್ಣ ಇರ್ತಾರೆ ಬಾಲಣ್ಣ ಒಂದು ಡೈಲಾಗ್ ಅನ್ನ ಹೇಳ್ತಾ ಶೂಟ್ ಮಾಡ್ತಾ ಇರಬೇಕು ಶೂಟ್ ಮಾಡಿ ಸುಟ್ಟು ಬಿಡ್ತೀನಿ ನಿನ್ನ ಅಂತ ಹೇಳಿ ಆಗ ಡಾಕ್ಟರ್ ರಾಜಕುಮಾರ್ ಅವರು ತಪ್ಪಿಸ್ಕೊಳ್ತಾ ಹೋಗುವಂತ ಸೀನ್ ಅದು ಆ ಸೀನ್ ಶೂಟಿಂಗ್ ಎಲ್ಲವೂ ಕೂಡ ಆರಂಭ ಆಗುತ್ತೆ ಪತ್ರಕರ್ತರು ಕೂಡ ಅಲ್ಲಿ ಉಪಸ್ಥಿತಿ ಇರ್ತಾರೆ ಬೇರೆ ಬೇರೆ ನಟರು ಕೂಡ ಇರ್ತಾರೆ ಬಾಲಣ್ಣ ಎಂ ಪಿ ಶಂಕರ್ ಡಾಕ್ಟರ್ ರಾಜಕುಮಾರ್ ಅವರು ಆದಿವಾನಿ ಲಕ್ಷ್ಮೀದೇವಿ ಇವರೆಲ್ಲರೂ ಕೂಡ ಶೂಟಿಂಗ್ ಸೆಟ್ನಲ್ಲಿ ಇರ್ತಾರೆ ವಿಷ್ಣುವರ್ಧನ್ ಅವರು ಆ ಸಂದರ್ಭದಲ್ಲಿ ಕೆಳಗಡೆ ಊಟ ಮಾಡೋದಕ್ಕೆ ಹೋಗಿರ್ತಾರೆ ಕಾರಣ ಅವರ ಆ ಪಾರ್ಟ್ ಏನಿರುತ್ತೆ ಏನು ದೃಶ್ಯ ಚಿತ್ರೀಕರಣ ಆಗಬೇಕು ಅದೆಲ್ಲವೂ ಕೂಡ ಮುಗ್ದಿರುತ್ತೆ ಹೀಗಾಗಿ ವಿಷ್ಣುವರ್ಧನ್ ಅವರು ಊಟ ಮಾಡೋದಕ್ಕೆ ಕೆಳಗಡೆ ಹೋಗಿರ್ತಾರೆ ಆ ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಸ್ಪಾಟ್ನಲ್ಲಿ ಇರೋದೇ ಇಲ್ಲ ಅಲ್ಲಿ ಬಾಲಣ್ಣ ಅವರು ಡಾಕ್ಟರ್ ರಾಜಕುಮಾರ್ ಅವರ ಕಡೆಗೆ ಶೂಟ್ ಮಾಡಬೇಕಾಗಿರುತ್ತೆ ಅವರೊಂದು ಗನ್ ಅನ್ನು ತೆಗೆದುಕೊಳ್ತಾರೆ ಗನ್ನಿಗೆ ಡಮ್ಮಿ ಬುಲೆಟ್ ಹಾಕಿರ್ತಾರೆ ಅದು ಸೌಂಡ್ ಮಾಡಬೇಕಷ್ಟೆ ಸೌಂಡ್ ಮಾಡಿ ಹೊಗೆ ಬರಬೇಕಷ್ಟೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದರಲ್ಲಿ ಆ ಗನ್ನನ್ನು ಎತ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಬಾಲಣ್ಣ ಅವರಿಗೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಬಾಲಣ್ಣ ಮೊದಲೇ ಅವರ ದೇಹ ಗೊತ್ತು ನಿಮ್ಗೆ ಹೇಗಿದೆ ಅಂಥೇಳಿ ಆ ಗನ್ ಬಹಳ ಭಾರ ಇರುತ್ತೆ ಆಗ ಅಲ್ಲೇ ಇದ್ದಂಥ ಎಂ ಪಿ ಶಂಕರ್ ಅವರು ಏನು ಮಾಡ್ತಾರೆ ತಾವು ಬೆಳೆಸ್ತಾ ಇದ್ದಂಥ ಗನ್ನನ್ನು ಕೊಡ್ತಾರೆ ಎಂ ಪಿ ಶಂಕರ್ ಅವರು ಯಾಕೆ ಗನ್ನನ್ನು ಇಟ್ಕೊಳ್ತಿದ್ರು ಅಂದರೆ ಅವರಿಗೆ ಶಿಕಾರಿ ಮಾಡುವಂಥ ಅಭ್ಯಾಸ ಬಹಳ ಇತ್ತಂತೆ ಶೂಟಿಂಗ್ ಮುಗಿತಾ ಇದ್ದ ಹಾಗೆ ರಾತ್ರಿ ಅವರು ಶಿಕಾರಿಗೆ ಅಂತ ಹೊರಟೋಗ್ಬಿಡ್ತಾ ಇದ್ರು ಹೀಗಾಗಿ ಒಂದು ಗನ್ನನ್ನು ಸದಾಕಾಲ ಅವರೇ ಇಟ್ಕೊಳ್ತಾ ಇದ್ರು ಹಾಗೆ ಆ ಸಿನಿಮಾದ ನಿರ್ಮಾಪಕರು ಕೂಡ ಅವದೇ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು ಹೀಗಾಗಿ ತಮ್ಮ ಬಳಿ ಇದ್ದಂಥ ಗನ್ನನ್ನೇ ಕೊಡ್ತಾರೆ ಆಗ ಬಾಲಣ್ಣ ಕೇಳ್ತಾರೆ ಅದರಲ್ಲಿ ಅಲ್ಲೇ ಇದ್ದಂಥ ಪತ್ರಕರ್ತರು ಹೇಳಿದಂಥ ಮಾತು ಅದರಲ್ಲಿ ಏನಾದರೂ ಬುಲೆಟ್ ಇದೆಯಾ ಅಂಥೇಳಿ ಆಗ ಎಂ ಪಿ ಶಂಕರ್ ಅವ್ರ ಹತ್ರ ಇಲ್ಲ ನಾನು ಬೆಳಗ್ಗೆ ಶಿಕಾರಿ ಎಲ್ಲ ಮುಗ್ದಾದ ನಂತರ ನಾನು ಬುಲೆಟ್ ಎಲ್ಲವನ್ನೂ ಕೂಡ ತೆಗೀತೀನಿ ನಂದು ಅದು ಅಭ್ಯಾಸ ಅಂಥೇಳಿ ಹಾಗೆ ತಮ್ಮ ಜೇಬನ್ನು ಕೂಡ ಚೆಕ್ ಮಾಡ್ಕೊಳ್ತಾರೆ ಎಷ್ಟು ಬುಲೆಟ್ ಇರಬೇಕು ಅಷ್ಟು ಬುಲೆಟ್ ಎಲ್ಲವೂ ಕೂಡ ಇರುತ್ತೆ ಆದರೆ ಬಾಲಣ್ಣ ಎತ್ಕೊಳ್ತಾರೆ ಬಾಲಣ್ಣ ಎತ್ಕೊಂಡು ಅದನ್ನು ಅವರಿಗೆ ಟ್ರಿಗರ್ ಮಾಡೋದಕ್ಕೂ ಕೂಡ ಸರಿಯಾಗಿ ಗೊತ್ತಾಗೋದಿಲ್ಲ ಒಂದು ಆಫ್ ಟ್ರಿಗರ್ ಮಾಡಿಬಿಡ್ತಾರೆ ಶಾರ್ಟು ಮುಗಿದು ಬಿಡುತ್ತೆ ಒಂದು ರೀತಿಯಲ್ಲಿ ಅಂದರೆ ಆ ಗನ್ನನ್ನು ಜಸ್ಟ್ ಇದು ಮಾಡ್ತಾರೆ ಹೊಗೆ ಬರೋದಿಲ್ಲ ಏನೂ ಬರೋದಿಲ್ಲ ಆ ಶಾರ್ಟನ್ನು ಹಾಗೆ ಸಾಕು ಅಂತೇಳಿ ಮುಗಿಸ್ಬಿಡ್ತಾರೆ ಅದಾದ ನಂತರ ಏನು ಮಾಡ್ತಾರೆ ಎಂ ಪಿ ಶಂಕರ್ ತಮ್ಮ ಗನ್ನನ್ನು ತಮ್ಮ ಕೈಗೆ ವಾಪಸ್ ತೆಗೆದುಕೊಳ್ತಾರೆ ಒಂದು 2-3 ನಿಮಿಷ ಆಗ್ತಾ ಇದ್ದ ಹಾಗೆ ಜೋರಾಗಿ ಸೌಂಡ್ ಬರುತ್ತೆ ಒಂದು 6 ಅಡಿ ಮಣ್ಣು ಕೊರೆದುಕೊಂಡು ಬುಲೆಟ್ಟು ಹೋಗಿಬಿಡುತ್ತೆ ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ಅರಿಕ್ಷಣ ಶಾಕ್ ಆಗಿಬಿಡ್ತಾರೆ ಏನಪ್ಪ ಹೀಗಾಯಿತು ಅಂಥೇಳಿ ಅದು ನೋಡಿದ್ರೆ ಏನಾಗಿರುತ್ತೆ ಹಿಂದಿನ ದಿನ ಶಿಕಾರಿಗೆ ಹೋದಂಥ ಎಂ ಪಿ ಶಂಕರ್ ಅವರು ಅವತ್ತು ಬುಲೆಟನ್ನು ತೆಗೆಯೋದನ್ನು ಮರೆತು ಬಿಟ್ಟಿರ್ತಾರೆ ಅದು ಅವರಿಂದ ಆದಂಥ ಎಡವಟ್ಟು ಅರಿಕ್ಷಣ ಎಲ್ಲರೂ ಕೂಡ ಶಾಕ್ ಒಳಗಾಗ್ಬಿಡ್ತಾರೆ ಯಾಕಂದರೆ 2-2 ನಿಮಿಷದ ಮುಂಚೆ ಏನಾದರೂ ಫೈರ್ ಆಗಿದ್ದರೆ ಡಾಕ್ಟರ್ ರಾಜಕುಮಾರ್ ಅವರ ಎದೆ ಸೀಳ್ಕೊಂಡು ಹೋಗ್ಬಿಡ್ತಾ ಇತ್ತು ಬಹಳ ದೊಡ್ಡ ಅಚಾತುರ್ಯ ಅವತ್ತು ನಡೆದು ಹೋಗೇ ಬಿಡ್ತಾ ಇತ್ತು ಇದು ಆದಂಥ ಇನ್ಸಿಡೆಂಟ್ ಅದಾದ ನಂತರ ಡಾಕ್ಟರ್ ರಾಜಕುಮಾರ್ ಅವರು ಕೂಡ ಹೇಳ್ತಾರೆ ಬಿಟ್ಬಿಡಿ ಇದನ್ನು ಇದನ್ನು ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ಆ ದೇವರು ನಮ್ಮ ಜೊತೆಗಿದ್ದಾನೆ ಹೀಗಾಗಿ ಏನು ಅವಘಡ ಎಡವಟ್ಟು ಏನೂ ಕೂಡ ಆಗಿಲ್ಲ ಇದನ್ನು ತುಂಬ ಡ್ರ್ಯಾಗ್ ಮಾಡ್ತಾ ಹೋದರೆ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ ಬೇಡ ಅಂತೇಳಿ ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಡ್ತಾರೆ ಆದರೆ ಅಲ್ಲಿದ್ದಂಥ ಒಂದಷ್ಟು ಕುತಂತ್ರಿಗಳು ಅದನ್ನು ಹೊರಗಡೆ ಬೇರೆ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಬಿಡ್ತಾರೆ ವಿಷ್ಣುವರ್ಧನ್ ಅವರು ಹೊಟ್ಟೆ ಕಿಚ್ಚಿನಿಂದ ಡಾಕ್ಟರ್ ರಾಜಕುಮಾರ್ ಅವರನ್ನು ಸಾಯಿಸೋದಕ್ಕೆ ಪ್ರಯತ್ನವನ್ನು ಪಟ್ಟುಬಿಟ್ರು ಅಂತ ಇದು ಹೊರಗಡೆ ಕಾಡ್ಗಿಚ್ಚಿನಂತೆ ಸ್ಪ್ರೆಡ್ ಆಗಿಬಿಡುತ್ತೆ ಇದಕ್ಕೆ ಅಂತಲೇ ಒಂದಷ್ಟು ಜನ ಕಾಯ್ತಾ ಇರ್ತಾರೆ ವಿಷ್ಣುವರ್ಧನ್ ಅವ್ರನ್ನ ಈಗ ಅವರೆಲ್ಲರೂ ಕೂಡ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿಂದ ವಿಷ್ಣುವರ್ಧನ್ ಅವರಿಗೆ ಸಂಕಟಗಳ ಸರಮಾಲೆ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ನಿರಂತರವಾಗಿ ಅವರನ್ನ ಹಿಂಸಿಸುವಂಥ ಪ್ರಯತ್ನ ಎಲ್ಲವೂ ಕೂಡ ಆಗುತ್ತೆ ಆದರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ರಾಜಕುಮಾರ್ ಅವರಾಗಲಿ ಅಥವಾ ಡಾಕ್ಟರ್ ವಿಷ್ಣುವರ್ಧನ್ ಅವರಾಗಲಿ ಕೊನೆಯ ದಿನಗಳವರೆಗೂ ಎಲ್ಲೂ ಕೂಡ ಮಾತನಾಡಲಿಲ್ಲ ಮಾತಾಡಿದ್ರೆ ಅದು ಇನ್ನೊಂದು ರೂಪವನ್ನು ಪಡೆಯಬಹುದು ಎನ್ನುವಂಥ ಭಯ ಅವರಿಗಿತ್ತು ಆದರೆ ಒಂದಷ್ಟು ಹಿರಿಯ ಪತ್ರಕರ್ತರು ಅಥವಾ ಹಿರಿಯ ನಟರು ಹೇಳ್ತಾರೆ ಅವತ್ತು ಏನು ಮಾಡಬಹುದಿತ್ತು ಅಂದರೆ ಇದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಿದ್ದ ಹಾಗೆ ಒಂದು ಸ್ವಲ್ಪ ದಿನ ಬಿಟ್ಟು ಇಬ್ಬರೂ ಕೂಡ ಒಟ್ಟಿಗೆ ಒಂದು ಪ್ರೆಸ್ ಮೀಟ್ ಕರೆದು ಇಬ್ಬರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಒಂದು ಹಂತಕ್ಕೆ ಮುಗ್ದು ಹೋಗ್ಬಿಡ್ತಾ ಇತ್ತು ಆದರೆ ಇಬ್ಬರೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಲ್ಲ ಅದು ಬೇರೆ ಬೇರೆ ರೂಪವನ್ನು ಪಡೀತಾನೆ ಹೋಯಿತು ಅಂಥೇಳಿ ಅದು ಗೊತ್ತು ನಿಮಗೆ ಆನಂತರ ಏನೆಲ್ಲ ಎಡವಟ್ಟುಗಳಾಯಿತು ಅಂತ ಇದರಿಂದ ಮಿಸ್ ಮಾಡ್ಕೊಂಡಿದ್ದು ಬೇರೆ ಯಾರೂ ಅಲ್ಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಾರಣ ಗಂಧದ ಗುಡಿ ಆದ ನಂತರ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜಕುಮಾರ್ ಅವರು ಒಟ್ಟಿಗೆ ಮತ್ತೊಂದು ಸಿನಿಮಾದಲ್ಲಿ ಅಭಿನಯಿಸಲೇ ಇಲ್ಲ ಅಭಿನಯಿಸೋದಕ್ಕೆ ಅವಕಾಶವೂ ಕೂಡ ಸಿಗಲಿಲ್ಲ ಅದೊಂದು ಕಾಂಟ್ರವರ್ಸಿ ಅವರಿಬ್ಬರು ಅಭಿನಯಿಸಿದ ಹಾಗೆಯೂ ಕೂಡ ಮಾಡಿಬಿಡ್ತು ಹಾಗೆ ಅವರಿಬ್ಬರ ನಡುವೆ ದ್ವೇಷ ಇದೆ ಅಂಥೇಳಿ ಒಂದಷ್ಟು ಜನ ಸ್ಪ್ರೆಡ್ ಮಾಡಿ ತಮ್ಮ ಬೇಳೆಯನ್ನು ಹೇಗೆ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದರು ಕೊನೆಯವರೆಗೂ ಕೂಡ ಅವರನ್ನು ಅದೇ ರೀತಿಯಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾನೆ ಹೋದರು ಆದರೆ ಪರಸ್ಪರರ ಬಗ್ಗೆ ಅವರಿಬ್ಬರು ಅಭಿಮಾನ ಗೌರವ ಪ್ರೀತಿ ಎಲ್ಲವನ್ನೂ ಕೂಡ ಇಟ್ಕೊಂಡಿದ್ರು ಆದರೆ ಅದೇನೇ ಆಗಲಿ ಇದರಿಂದ ಅನ್ಯಾಯ ಆಗಿದ್ದು ಮಾತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ
ಕಾರಣ ಆ ದಿನಗಳಲ್ಲಿ ಅವರು ಅನುಭವಿಸಿದಂಥ ನೋವು ಅವ್ರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ನಾವು ಇವತ್ತು ಹೇಳ್ಬೋದು, ಏ ಅಷ್ಟೊಂದು ಸಿನಿಮಾಗಳನ್ನು ಮಾಡಿದ್ದಾರೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಅವ್ರಿಗೆ ಗೌರವ ಕೊಟ್ಟಿದ್ದಾರೆ, ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ, ಅವ್ರಿಗೆ ಇನ್ನೇನು ಬೇಕು ಹಾಗೆ ಹೀಗೆ ಅಂತ ಮಾತಾಡ್ಬೋದು. ಆದರೆ ಆ ದಿನಗಳಲ್ಲಿ ಆ ನಟ ಅನುಭವಿಸಿದಂಥ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಂಧುಗಳೇ.